ಆಗ ಒಬ್ಬ ಶಿಕ್ಷಕರು ಹೇಳಿದ್ರಲ್ಲಿ ಸ್ವಾಮಿ ನಾವು ನಿಶ್ಚಿತವಾಗಿ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸ್ತೇವೆ ಆದ್ರೆ ಗೆದ್ದ ಮೇಲೆ ಚುನಾವಣೆ ಮುಗಿದ್ಮೇಲೆ ಎಂ ಪಿ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ನೀವು ನಮಗೆ ಆಶ್ವಾಸನೆ ಕೊಡಬೇಕು ಈ ಶಿಕ್ಷಣ ಸಚಿವರನ್ನ ಈ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನುವ ಆಗ್ರಹವನ್ನ ಶಿಕ್ಷಕರು ಮಾಡಿದ್ರು ಆ ಸಂದರ್ಭ ಕ್ಷಣ ನೆನಪಾಯ್ತು ನನ್ನ ಶಾಲಾ ದಿನಗಳು ನೆನಪಾಯಿತು ನಾವು ಶಾಲೆಗೆ ಹೋಗಬೇಕಾದ್ರೆ ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಎಲ್ಲ ಮಕ್ಳಿಗೂ ಅವ್ರ ತಾಯಂದರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಲೆಗೆ ಹೋಗಬೇಕು ಶಿಸ್ತಿನಿಂದ ಶಾಲೆಗೆ ಹೋಗಬೇಕು ಅಂದರೆ ನಮ್ಮ ಬಟ್ಟೆ ಸ್ವಚ್ಛವಾಗಿರಬೇಕು ಪಾಪ ನಮ್ಮ ತಾಯಿ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಶೂ ಪಾಲಿಶ್ ಮಾಡಿಸಿ ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚೆ ಕಳಿಸ್ಕೊಡ್ತಾ ಇದ್ರು ಶಾಲೆಗೆ ಯಾಕೆಂದ್ರೆ ಮಕ್ಕಳು ಶಿಸ್ತಿನಿಂದ ಹೋಗ್ಬೇಕು ಅಂತೇಳಿ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೀವು ಶಿಕ್ಷಕರೇನಿದ್ದೀರಿ ನಿಮ್ಮ ಶಾಲೆಗೆ ಏನಾರು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಶಿಕ್ಷಕ ಸಚಿವರು ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳ್ಬೇಕ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಇನ್ನೂ ಕೂಡ ಅವರು ಸಿನಿಮಾ ರಂಗದಲ್ಲೇ ಇದ್ದೇವೆ ಅನ್ನೋ ಭಾವನೆಯಲ್ಲಿ ಅವ್ರು ಇನ್ನೂ ಕೂಡ ಇದ್ದು ಇರ್ಬೋದು ಅವ್ರು ತಪ್ಪಲ್ಲ ಆದರೆ ಇಂಥ ಒಬ್ಬ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇವತ್ತು ಪ್ರಶ್ನೆ ಮಾಡೋದಕ್ಕೆ ಇಚ್ಛಪಡ್ತೇನೆ ಈ ಒಂದು ರಾಜ್ಯ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಅಂತೂ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಉತ್ತಮ ಶಿಕ್ಷಣ ಸಚಿವರನ್ನು ಕೂಡ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿದ್ರೆ ಇವತ್ತು ನಮ್ಮ ದುರಾದೃಷ್ಟ ಅಂತಾನೆ ಹೇಳಬೇಕು ಮತ್ತಿನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್